ನಮಸ್ಕಾರ ವೀಕ್ಷಕರು. ಈ ವಿಡಿಯೋದಲ್ಲಿ ಎಂಸಿಸಿ ಇಂದ ಲೇಟೆಸ್ಟ್ ಒಂದು ಅಪ್ಡೇಟ್ ಬಂದಿದೆ, ಅದನ್ನು ನಿಮಗೆ ತಿಳಿಸಲು ಹೋಗ್ತಾ ಇದ್ದೀನಿ. ಭಾಳ ಮುಖ್ಯವಾದ ಮಾಹಿತಿ ಅನ್ಬೋದು, ಯಾಕಂದ್ರೆ ಭಾಳ ಸಲ ಮೊದಲು ಸಹ ಹೇಳ್ತೇನೆ, ನೀವು ಎಂ ಸಿ ಸಿ ಆಗಲಿ ಕೆ ಎನ್ ಅಲ್ಲಿ ಎರಡು ಕಡೆ ಆರಾಮಾಗಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಮತ್ತು ಸಿಚುವೇಶನ್ ತನಕ ಹಾಗೆ ಎಂ ಸಿ ಸಿ ಆಗಿರ್ಬೋದು ಅಥವಾ ಕೆ ಆಗಿರ್ಬೋದು, ತನ್ನ ಸ್ಕೆಡ್ಯೂಲಲ್ಲಿ ಸ್ವಲ್ಪ ಬದಲಾವಣೆ ಇದರಲ್ಲಿ ಮಾಡೇ ಮಾಡುತ್ತೆ. ಓಕೆ, ಪ್ರೆಸೆಂಟ್ ಸಿಚುವೇಶನ್ ಹೇಳಬೇಕಂದ್ರೆ ಎಂ ಸಿ ಸಿ ಅಲ್ಲಿ ರೌಂಡ್ ಒನ್ನಲ್ಲಿ ಸೀಟ್ ಸಿಕ್ಕಿದ್ದು, ಅಡ್ಮಿಷನ್ ತೆಗೆದುಕೊಂಡಿರೋ ವಿದ್ಯಾರ್ಥಿಗಳು ಇನ್ನೊಂದು ಅವಕಾಶ ಇದೆ. ಏನಂದರೆ ತಮ್ಮ ಸ್ಟೇಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಅವರಿಗೆ ಒಂದೊಳ್ಳೆ ಸೀಟ್ ರೌಂಡ್ ಒನ್ನಲ್ಲಿ ಸಿಕ್ಕಿದ್ರೆ, ಕೆಲವು ಸ್ಟೇಟಲ್ಲಿ ಆಲ್ರೆಡಿ ರೌಂಡ್ ಒನ್ ರಿಸಲ್ಟ್ ಬಂದಿದೆ, ಅದಕ್ಕಾಗಿ ಎಂ ಸಿ ಸಿ ಡಿಸಿಷನ್ ತೆಗೆದುಕೊಂಡೆ. ಅಂದರೆ ಎಂ ಸಿ ಸಿನಲ್ಲಿ ರೌಂಡ್ ಒನ್ನಲ್ಲಿ ಸೀಟ್ ಸಿಕ್ಕಿದ್ದು, ಅಡ್ಮಿಷನ್ ಮಾಡ್ಕೊಂಡಿದ್ರೆ ನಿಮಗೆ ಸ್ಟೇಟ್ ಒನ್ನಲ್ಲಿ ಅಂದರೆ ಸ್ಟೇಟ್ನಲ್ಲಿ ರೌಂಡ್ ಒನ್ನಲ್ಲಿ ಸೀಟ್ ಸಿಕ್ಕಿದೆ, ಅಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋಂಗಿತ್ತು ಅಂದರೆ ನೀವು ಎಂ ಸಿ ಸಿಯಲ್ಲಿ ಸಿಕ್ಕಿರುವಂಥ ಸೀಟ್ನ ರಿಸೈನ್ ಮಾಡ್ಬೋದು. ಅದಕ್ಕಾಗಿ ನಿಮಗೆ 5 ಆಗಸ್ಟ್ನಿಂದ 9 ಆಗಸ್ಟ್ವರೆಗೆ ಸಮಯಾವಕಾಶ ಇದೆ, ರಿಸೈನ್ ಮಾಡ್ಕೊಳ್ಬೋದು. ಬಟ್ ಕಂಡೀಷನ್, ಒಂದ್ಸಲ ನೀವು ಅಡ್ಮಿಷನ್ ಮಾಡ್ಕೊಂಡು ರಿಸೈನ್ ಮಾಡ್ಕೊಳ್ತಿದ್ದಾರೆ ಅಂದರೆ ಫರ್ದರ್ ರೌಂಡ್ಗೆ ನಿಮಗೆ ಅಲ್ಲಿ ಅವೈಲೇಬಲ್ ಅಂದರೆ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ. ಬಟ್ ರೌಂಡ್ ಒನ್ನಲ್ಲಿ ಯಾರಿಗೆ ಆಲ್ರೆಡಿ ಸೀಟ್ ಸಿಕ್ಕಿದ್ದು, ನೀವು ಅದನ್ನು ಆಟೋಮೆಟಿಕ್ ಬಿಟ್ಟಿದ್ರೆ ನೋ ಪ್ರಾಬ್ಲಮ್, ಫ್ರೀ ಎಕ್ಸಿಟ್ ಅಂತ ಕರಿತೀವಿ. ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಮಾಡದೇನೆ ಇರ್ಬೋದು ನಿಮ್ಮ ಇಷ್ಟ, ನಿಮಗೆ ರಿಫಂಡ್ ಆಗುತ್ತೆ. ಬಟ್ ಸೆಕೆಂಡ್ ರೌಂಡ್ಗೆ ನೀವು ಅಲ್ಲಿ ಎಂಟ್ರಿ ಹೊಡಿತೀರಪ್ಪ ಅಂದರೆ ಅಲ್ಲಿ ಸಿಕ್ಕಿರುವಂಥ ಸೀಟ್ಗೆ ನೀವೇನಂದರೆ ಅಡ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಅದು ಒಂದು ಕ್ಯಾನ್ಸಲೇಷನ್ ಒಂದ್ರೆ ಇದೇ ರೀತಿ ಯಾವ ರೀತಿ ಬಿಟ್ಟಿದ್ದಾರೋ ಆ ರೀತಿ ಬಿಟ್ಟರೆ ನಿಮ್ಗೆ ಯೂಸಲಿ ರಿಫಂಡ್ ಆಗುತ್ತೆ. ಟೋಟಲಿ ಡಿಪೆಂಡ್ ಆನ್ ಸಿಚುವೇಶನ್. ಓಕೆ, ಸೊ ಈಸಿಲಿ ಎರಡು ಕಡೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಈ ಬರೋಣ ಕೆ ಸೀಟ್ ಇದು. ಕೆ ಇ ಬಗ್ಗೆ ಹೇಳಬೇಕು ಅಂದರೆ ಇವತ್ತು ಆಪ್ಷನಿಟಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆಪ್ಷನಿಟಿ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ನೋಡಿ 6 ಆಗ್ಬೋದು, 8 ಆಗ್ಬೋದು, 9 o'clock ಅಥವಾ 10 o'clock ಆಗ್ಬೋದು, ಅಥವಾ ನಾಳೆನೂ ಆಗ್ಬೋದು. ಬೇಕು ಯೂಸಲಿ ಕೆ ಇನ್ನೊಂದು ಸ್ವಲ್ಪ ಯೂಸಲಿ ಡಿಲೇ ಆಗುವಂಥದ್ದು. ಸೊ ಇಲ್ಲಿ ಭಾಳಷ್ಟು ಸಮಾಧಾನ ಬೇಕಾಗುತ್ತೆ. ಈವ್ನಿಂಗ್ 5 ಅಂದರೆ 5 o'clock ಯೂಸಲಿ ಆಗೋ ಸಾಧ್ಯತೆ ಭಾಳ ಕಡಿಮೆ ಇರುತ್ತೆ. 8 ಆಗಿರ್ಬೋದು, 10 o'clock ಆಗಿರ್ಬೋದು, ಒಟ್ಟಾಗುತ್ತೆ. ಓಕೆ, ಸೊ ಯೂಟ್ಯೂಬ್ನಲ್ಲಿ ಯಾರಾದರೂ ವೀಡಿಯೋ ಮಾಡಿರ್ತಾರೆ ಅಥವಾ ನಾಳೆ ನಾನು ವೀಡಿಯೋ ಮಾಡಿರ್ತೀನಿ ಅಥವಾ ಇವತ್ತು ಬೇಗ ಬಂದರೆ ಇವತ್ತೊಂದು ವೀಡಿಯೋ ಮಾಡಿರ್ತೇನೆ ಯಾವ ರೀತಿ ಯೂಸಲಿ ಆಪ್ಷನ್ ಎಂಟ್ರಿ ಮಾಡಬೇಕಂದು ಸಿಂಪಲ್ ವೇನಲ್ಲಿ ಹೇಳಲು ಪ್ರಯತ್ನ ಮಾಡ್ತೇನೆ. ನಿಮಗೆ ಆಲ್ಮೋಸ್ಟ್ ನಾನು ತಿಳಿದ ಮಟ್ಟಿಗೆ ಇವತ್ತಿನಿಂದ ಇವತ್ತು ಸ್ಟಾರ್ಟ್ ಆದರೆ 9ನೇ ತಾರೀಕುವರೆಗೂ ನಿಮಗೆ ಸಮಯಾವಕಾಶ ಇರುತ್ತೆ. ಟೈಮ್ ತೆಗೆದುಕೊಂಡು ಆರಾಮಾಗಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿ. 9 ಅಂತ ಹೇಳ್ತಾ ಇದ್ದೀನಿ, ಟೆಂಟೇಟಿವ್ ಇರ್ಬೋದು. ಸೊ ಅದರ ಸ್ಕೆಡ್ಯೂಲ್ ಪೂರ್ತಿ ಬಂದಾಗ ನಿಮಗೆ ತಿಳಿಸಿರ್ತೇನೆ. ಸೊ ಹಾಗಾಗಿ ವೇಟ್ ಮಾಡಿ. ಸೊ ಒಂದು ಸಿಂಪಲ್ ಒಂದು ವೀಡಿಯೋ ಮಾಡಿರ್ತೇನೆ, ಅದ್ರ ಪ್ರಕಾರ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಓಕೆ, ಕೆ ಸಿ ಟಿಲಿ ಬರುವಂಥ ಕೋರ್ಸಸ್ ಆಗಲಿ, ಎಂ ಬಿ ಬಿ ಎಸ್ ಮತ್ತು ಡೆಂಟಲ್ಗೆ ಸಂಬಂಧಪಟ್ಟಾಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ ಕಂಟಿನ್ಯೂ ಇಡಲು ಪ್ರಯತ್ನ ಮಾಡ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಮ್ಯಾಗ್ಝಿನ್ ಜನರಿಗೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಸಿಗೋಣ ಒಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.